ನಮ್ದುಕ್ಕೆ ನೋಟಿಫಿಕೇಶನ್ಗೆ ನಿಮ್ದುಕ್ಕೆ ಬೆಲ್ ಐಕಾನ್ ಒತ್ತಿಸಿವ ಶಿವನೆ ಸಂಬ್ಲಿಂಗ. ಹಾಯ್. ಹಾಯ್, ಸಾರಿ ನೀವು ಬಂದಿ ಗೊತ್ತಾಗಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀವು ಕಾಫಿ ತೊಗೊಳ್ಳಲ್ವಾ? ಇಲ್ಲ, ನಾನು ಆಮೇಲೆ ತಗೊಳ್ತೀನಿ. ಓಕೆ. ಬೈ ದ ವೇ, ಕಾಫಿ ತುಂಬ ಚೆನ್ನಾಗಿದೆ. ನೀವು ಮಾಡಿದ್ದ? ಹಾ, ನಾನೇ ಮಾಡಿದ್ದು. ಓಕೆ. ಕೂತ್ಕೊಳ್ಳೋಣ. ವೈ ನಾಟ್. ಆಕ್ಚುಲಿ ನಾನು ಯಾವ್ದಾದ್ರು ಹೋಟೆಲಲ್ಲೋ ಅಥವಾ ಕೆಫೆಲೋ ಮೀಟ್ ಮಾಡೋಣ ಅಂತ ಹೇಳಿದ್ದೆ. ಬಟ್ ಮನೆಯವರೆಲ್ಲ ಒತ್ತಾಯ ಮಾಡಿ ಇಲ್ಲೇ ಮಾತಾಡಿಸು ಅಂತ ಹೇಳಿದ್ರು. ಎಲ್ಲರ ಮುಂದೆ ಮಾತಾಡಕ್ಕೆ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೋ ಗೊತ್ತಿಲ್ಲ. ಹಾಗೇನಿಲ್ಲ, ಆಕ್ಚುಲಿ ಹೊರಗಡೆನೆ ಕಷ್ಟ ಆಗ್ತಿತ್ತು. ಮನೆ ಒಳಗಾಗಿರೋದ್ರಿಂದ ಒಂದು ಸ್ವಲ್ಪ ಕಂಫರ್ಟಬಲ್ ಅನಿಸ್ತಿದೆ. ಇಲ್ಲಾಂದ್ರೂ ನಾನು ಕೆಫೆಗೆ ರೆಸ್ಟೋರೆಂಟ್ಗೆ ಎಲ್ಲ ಒಬ್ಳೆ ಹೋಗಿ ಅಭ್ಯಾಸನೇ ಇಲ್ಲ. ಹೋದ್ರೆ ಫ್ಯಾಮಿಲಿ ಜೊತೆ ಅಷ್ಟೆ. ಇದು ಆಕ್ಚುಲಿ ನನ್ನ ಫಸ್ಟ್ ಟೈಮು, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೇಮ್ ಹಿಯರ್. ಏನಾದರೂ ಹೇಳಿ, ನೀವೇ ಏನಾದರೂ ಕೇಳಿ. ಓಕೆ. ಇದಕ್ಕಿಂತ ಮುಂಚೆ ಯಾವ್ದಾದ್ರು ಹುಡುಗನ ಮೀಟ್ ಮಾಡಿದ್ದೀರಾ? ಹಾ, ಒಂದೆರಡು. ಬಟ್ ಜಾತಕ ಕೂಡ ಬಂದಿಲ್ಲ ಅಂತ ಅಷ್ಟೆ. ಓಕೆ. ನಿಮ್ ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ ಅಂತ ಕೇಳ್ಬೋದಾ? ವೀಕ್ ಡೇಸ್ ಅಲ್ಲೆಲ್ಲ ಆಫೀಸ್ ಕೆಲಸದಲ್ಲೇ ದಿನ ಮುಗ್ದೋಗುತ್ತೆ. ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ಟೈಮ್ ಸಿಗತ್ತೆ. ಆಗ ಅಮ್ಮಂಗೆ ಮನೆ ಕ್ಲೀನ್ ಮಾಡಕ್ ಹೆಲ್ಪ್ ಮಾಡೋದು, ಕುಕ್ಕಿಂಗ್ ಹೆಲ್ಪ್ ಮಾಡೋದು, ಫ್ಯಾಮಿಲಿ ಜೊತೆ ಟೆಂಪಲ್ ಹೋಗೋದು, ಬಿಟ್ರೆ ಬುಕ್ಸು ಸೀರಿಯಲ್ಸು ಅಷ್ಟೆ. ನೀವು? ಯೂಶ್ವಲಿ ಐ ಹ್ಯಾಂಗ್ ಔಟ್ ವಿತ್ ಮೈ ಫ್ರೆಂಡ್ಸ್, ಎಕ್ಸ್ಪ್ಲೋರಿಂಗ್ ನ್ಯೂ ಸಿಟೀಸ್, ಫುಡ್. ಅಂಡ್ ಐ ಆಲ್ಸೋ ಬಿಂಜ್ ವಾಚ್ ಸೀರೀಸ್ ಇನ್ ಅಮೆಝಾನ್, ನೆಟ್ಫ್ಲಿಕ್ಸ್. ತುಂಬಾ ವರ್ಲ್ಡ್ ಸಿನಿಮಾಸ್ ನೋಡ್ತೀನಿ. ನೀವು? ನಾನು ಜಾಸ್ತಿ ಟಿವಿ ಸೀರಿಯಲ್ಸ್ ನೋಡ್ತೀನಿ. ರೀಸೆಂಟ್ ಆಗಿ ನನ್ನ ಕೊಲೀಗ್ ಒಬ್ರು ಒತ್ತಾಯ ಮಾಡಿದ್ರು ಅಂತ ಐ ಸ್ಟಾರ್ಟೆಡ್ ವಾಚಿಂಗ್ ಫ್ರೆಂಡ್ಸ್, ಬಟ್ ಐ ಕುಡಂಟ್ ಕಂಟಿನ್ಯೂ. ಇಟ್ಸ್ ಓಕೆ. ಬೈ ವೇ, ನೀವು ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ನಿಮ್ಗೂ ಈ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಿ ತಗೊಂಡಿದ್ದು? ಥ್ಯಾಂಕ್ ಯು. ಆಕ್ಚುಲಿ ನಾನು ಬರೀ ಬ್ರ್ಯಾಂಡೆಡ್ ತೊಗೊಳ್ಳೋದು, ಲೈಕ್ ಪೀಟರ್ ಇಂಗ್ಲೆಂಡ್, ಜಾಕಿ, ವ್ಯಾನ್ ಹ್ಯೂಸನ್. ಮಾಲಿಗೆ ಹೋಗ್ತೀನಿ, ನನಗೇನೋ ಇಷ್ಟ ಆದರೆ ಆಫರ್ ಡಿಸ್ಕೌಂಟ್ ಅಂತ ನೋಡಲ್ಲ, ತೊಗೊಂಡ್ಬಿಡ್ತೀನಿ. ನಿಮ್ಗೆ ಶಾಪಿಂಗ್ ಇಷ್ಟನಾ? ಹಾಂ, ಇಷ್ಟನೇ. ಅಮ್ಮನ ಜೊತೆ ಅಥವಾ ಕಸಿನ್ಸ್ ಜೊತೆ ಆಚೆ ಹೋದಾಗ ಶಾಪಿಂಗ್ ಮಾಡ್ತೀನಿ. ಓಕೆ. ಫುಡ್ಡಲ್ಲಿ ನಿಮ್ಗೇನು ಇಷ್ಟ? ಅಮೇರಿಕನ್, ಮೆಕ್ಸಿಕನ್, ಇಟಾಲಿಯನ್. ನಾರ್ಮಲಿ ವರ್ಲ್ಡ್ ಕ್ಯುಸಿನ್ಸ್ ಎಲ್ಲ ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ಅವಾಗ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ, ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ? ಹಾಂ, ಇದ್ದೀನಿ. ಐ ಮೀನ್ ಇನ್ಸ್ಟಾಗ್ರಾಮ್ ಅಕೌಂಟ್, ಫೇಸ್ಬುಕ್ ಅಕೌಂಟ್ ಇದೆ, ಬಟ್ ಅಷ್ಟು ಆಕ್ಟಿವ್ ಆಗಿರಲ್ಲ. ಪರವಾಗಿಲ್ಲ, ಫೋನ್ ತಗೊಳ್ಳಿ. ಇಟ್ಸ್ ಓಕೆ. ಇಟ್ಸ್ ಓಕೆ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಹಲೋ, ಏನ ನಾಲ್ಕು ಗಂಟೆ ಸಿಗ್ತಾ ಇಲ್ವಾ? ತಾಲೂಕೆ ಟ್ರೈನ್ ಮಾಡಿದ್ಯಾ? ಮೆಜೆಸ್ಟಿಕ್ಕು ನಂಗೆ ಅವೆಲ್ಲ ಗೊತ್ತಿಲ್ಲ. ಆನೇ ಜಾಗಕ್ಕೆ ಅಷ್ಟೇ ಫೋನ್ ಇಡ್ತೀನಿ, ಆಮೇಲೆ ಮಾಡ್ತೀನಿ. ಸಾರಿ. ಏನಾಯ್ತು, ಏನಾದ್ರು ಪ್ರಾಬ್ಲಮ್? ಅಲ್ಲ, ಆಫೀಸ್ ಕೆಲಸ. ಬೆಳಿಗ್ಗೆ 4 ಗಂಟೆಗ? ಅಮೇರಿಕನ್ ಕ್ಲೈಂಟ್ಸ್. ಏನೋ ಮೆಜೆಸ್ಟಿಕ್ಕು ತಾವರೆಕೆರೆ ಅಂತೆಲ್ಲ ಹೇಳ್ದಂಗಿತ್ತು. ಅಲ್ಲ, ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್, ಜಸ್ಟ್ ಕೇಳಿದೆ ಅಷ್ಟೆ. ನಿಮ್ಗೇನೋ ಒಂದು ಹೇಳಬೇಕಾಗಿತ್ತು. ಐ ಮೀನ್ ನಿಜ ಹೇಳಬೇಕಾಗಿತ್ತು. ಓಕೆ. ಐ ಡೋಂಟ್ ನೋ ವೇ ಟು ಸ್ಟಾರ್ಟ್, ಬಟ್ ನಿಮಗೆ ಮದುವೆ ಇಷ್ಟ ಇಲ್ವಾ? ಹಾಗಲ್ಲ. ಲವ್ ಸ್ಟೋರಿನಾ? ಅದು ಅಲ್ಲ. ಮತ್ತೆ ಇವೆಲ್ಲ ಸುಳ್ಳು. ಇವೆಲ್ಲ ಅಂದ್ರೆ? ಇವೆಲ್ಲ ಅಂದ್ರೆ ಈ ಫಾರ್ಮಲ್ ಡ್ರೆಸ್ಸು, ಆ ಡೀಸೆಂಟ್ ಆಗಿ ಆಕ್ಟ್ ಮಾಡ್ತಾರದು, ಬ್ರಾಂಡೆಡ್, ಆಫೀಸ್ ಕಾಲು. ನಿಜ ಹೇಳ್ಬೇಕಾ, ಅದು ಆಫೀಸ್ ಕಾಲ್ ಅಲ್ಲ,
ಪವರ್ ಸ್ಟಾರ್ ಕೊನೆ ಫಿಲ್ಮ್ ನ ಸಿಂಗಲ್ ಸ್ಕ್ರೀನ್ ನೋಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಅದು ಫಸ್ಟ್ ಡೇ ಫಸ್ಟ್ ಶೋ, ಅಲ್ಲಿ ಹೋಗ್ಬೇಕು, ಪಟಾಕಿ ಹೊಡಿಬೇಕು, ಕಟೌಟ್ ಹಾಕ್ಸ್ಬೇಕು, ಹಾರ ಹಾಕ್ಸ್ಬೇಕು, ಟಪ ಮುಚ್ಚಿ ಡ್ಯಾನ್ಸ್ ಮಾಡ್ಬೇಕು. ಫುಲ್ ಆಗ್ ಹೇಟ್ ಇಸ್ ಫುಲ್ ಆಗ್. ನನಗೆ ಈ ತರ ಇರ್ಬೇಕು ಅಂತ ಆಸೆ, ಪಕ್ಕ ಲೋಕಲ್ ಆಗಿ. ನಿಜ ಹೇಳ್ಬೇಕು ಅಂದ್ರೆ ನೀವು ಆ ಶರ್ಟ್ ಅಲ್ಲಿ ಅನ್ಕಂಫರ್ಟಬಲ್ ಆಗಿ ನಮ್ಗೆ ಗೊತ್ತಿತ್ತು. ನನಗೆ ಈ ಬ್ರ್ಯಾಂಡೆಡ್ ಇವೆಲ್ಲ ಏನು ಗೊತ್ತೇ ಇಲ್ಲ ಕಣ್ರಿ. ನನ್ನ ಹತ್ರ ಯಾವ್ದೋ ಫುಟ್ಪಾತ್ ಅಲ್ಲಿ ಮಾರೋ ನಾಲ್ಕು ಟೀ ಶರ್ಟ್ಸು, ಎರಡು ಜೀನ್ಸು, ತೂ ತರೋ ನಾಲ್ಕು ನಿಕ್ಕರು ಅಷ್ಟೇ. ಹಾಗಾದ್ರೆ ಈ ಬ್ರ್ಯಾಂಡೆಡ್ ಬಟ್ಟೆ ಎಲ್ಲ ಸುಳ್ಳು. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ಇಲ್ಲಿ ತನಕ ಹೇಳಿದೆಲ್ಲ ಸುಳ್ಳು. ನಿಮ್ಮನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಈ ತರ ಡ್ರೆಸ್ ಹಾಕೊಂಡ್ಬಂದು ನಿಮ್ ಮುಂದೆ ನಾಟಕ ಮಾಡಕ್ ನಮ್ಮ ಮನೆಯವರೇ ಹೇಳಿದ್ರು. What's so funny in this? Same here. ಈ ಚೂಡಿದಾರ್ ನಂದೇ ಅಲ್ಲ, ನನ್ನ ಕಸಿನ್ ಹತ್ರ ಇಸ್ಕೊಂಡು ಅದನ್ನ ಆಲ್ಟ್ರೇಷನ್ ಮಾಡ್ಕೊಂಡು ನಾನು ಹಾಕೊಂಡು ಬಂದಿರೋದು. ನನ್ನ ಸುಸಂಸ್ಕೃತ ಹುಡುಗಿ ತರ ಕಾಣಿಸ್ಲಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ಮಾಡಿರೋ ಪ್ಲಾನ್ ಇದು. ನಿಜ ಹೇಳ್ಬೇಕು ಅಂದ್ರೆ ನಾನು ಪಕ್ಕ ಲೋಕಲು. ನಾನು ಕುಡಿಯೋದೇ ಈ ಫಿಲ್ಟರ್ ಕಾಫಿ, ಕಾಫಿ ಕಟ್ಟೆಲ್ಲಿ ಮಾಡ್ತಾರಲ್ಲ ಈ ಅಮೇರಿಕನ್ನು ಮೆಕ್ಸಿಕನ್ನು ಆ ಟರ್ಮ್ಸ್ ಉಪಯೋಗಿಸಿದಲ್ಲ, ಅದೆಲ್ಲ ಇವತ್ತೆ ಗೂಗಲ್ ಮಾಡಿ ನೋಡ್ಕೊಂಡು ಬಂದಿದ್ದು. ನಮ್ದೇನಿದ್ರು ಶ್ರೀನಿಧಿ ಮಿಲ್ಟ್ರಿ ಆರ್ಡ್ರಲ್ಲಿ ಕಾಲ್ ಸೂಪು, ಅದು ಬಿಟ್ಟರೆ ಹನುಮಂತು ಪಲಾವು, ಇಲ್ಲಾಂದ್ರೆ ವಿವಿಪುರಂ ಫುಡ್ ಸ್ಟ್ರೀಟು. ಈ ಪಾಸ್ತಾ ಅಂತೆ, ಬರ್ಗರ್ ಅಂತೆ ಇವನ್ನೆಲ್ಲ ತಿಂದ್ಬಿಟ್ರೆ ಬೆಳಿಗ್ಗೆ ನನ್ಗೆ ಮೋಷನ ಸರಿಯಾಗಲ್ಲ ಕಣ್ರಿ. ಅಷ್ಟೇ ಅಲ್ಲ ಕಣ್ರಿ, ಈ ನೆಟ್ಫ್ಲಿಕ್ಸು ವರ್ಲ್ಡ್ ಕ್ಲಾಸ್ ಸಿನಿಮಾ ತಿಳಿದಲ್ಲ, ಅವೆಲ್ಲ ಶುದ್ಧ ಸುಳ್ಳು. ನಾವೇನಿದ್ರು ಕನ್ನಡ ಫಿಲಮ್ಸ್ಗೆ ಹೋಗೋದು, ಅದು ಫಸ್ಟ್ ಡೇ ಫಸ್ಟ್ ಶೋ, ಬ್ಲ್ಯಾಕ್ ಅಲ್ಲಿ ಆದ್ರೂ ಪರವಾಗಿಲ್ಲ, ಹೋಗ್ತಾ ಇರೋದ. ಮತ್ತೆ ಸುಳ್ಳು ಹೇಳಿದ್ರಿ? ಅಯ್ಯೋ, ಮನೇಲಿ ಈ ತರ ಲೋಕಲ್ ಆಗಿದ್ರೆ ಹುಡುಗಿ ಸಿಗಲ್ಲ, ಸ್ವಲ್ಪ ಆರ್ಗನೈಸ್ಡ್ ಆಗಿರ್ಬೇಕು, ಪಾಶ್ ಆಗಿರ್ಬೇಕು ಅಂತ ಹೇಳಿ ಕಳಿಸಿದ್ರು. ಅದಕ್ಕೆ ನೀವು ಒಪ್ಕೊಂಡ್ಬಿಟ್ರ? ಹಾಗೇನಿಲ್ಲ ಕಣ್ರಿ, ನಿಜ ಹೇಳ್ಬೇಕು ಅಂದ್ರೆ ನಿಮ್ಮನ್ ಮೀಟ್ ಮಾಡೋಕ್ಕೂ ಮುಂಚೆ 5 ಜನ ಹುಡುಗಿನ ಮೀಟ್ ಮಾಡಿದ್ದೆ. ಎಲ್ಲರಿಗೂ ಇರೋದನ್ನ ಇದ್ದಂಗೆ ಹೇಳಿದೆ, ಎಲ್ಲರೂ ಹೋಲ್ಸೇಲ್ ರಿಜೆಕ್ಟ್ ಮಾಡ್ಬಿಟ್ರು. ಅದಕ್ಕೆ ನಮ್ಮಪ್ಪ ಅಮ್ಮನು ಹೇಳ್ತಿರೋದು ನಿಜ ಇರ್ಬೇಕೇನೋ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಅಷ್ಟೇ. ನಿಜ ಹೇಳ? ಹೇಳಿ, ಯಾರಪ್ಪ ಅಂತೇನು ಹೋಗ್ಬೇಕಾಗಿದೆ? ಆಗ್ಲೇ ಹೇಳ್ದಂಗೆ ಈ ಚೂಡಿದಾರ್ ಹಾಕೊಳ್ಳೋ ಅಂತ ಟ್ರೆಡಿಷನಲ್ ಹುಡುಗಿ ನಾನು ಅಲ್ವೇ ಅಲ್ಲ. ಅಲ್ಲ, ಈ ಹೆಣ್ಮಕ್ಳು ತಗ್ಗಿ ಬಗ್ಗೆ ನಡಿಬೇಕು ಅಂತಾರಲ್ಲ ಅಂತಾರಲ್ಲ, ಐ ಜಸ್ಟ್ ಹೇಳ್ ದೆಮ್, ಐ ಮೀನ್ ಸ್ಕ್ರೂ ದೆಮ್. ಅಲ್ಲ, ನಾವೇನಕ್ಕೆ ತಗ್ಗಿ ಬಗ್ಗೆ ನಡಿಬೇಕು? ನೋಡಿ, ನಾನು ನನ್ನ ಫ್ರೆಂಡ್ಸ್ ಜೊತೆ ಪಬ್ಬಕ್ಕೆ ಹೋಗ್ತೀನಿ, ನೀವು ಹರಿದೋಗಿರೋ ಜೀನ್ಸ್ ಅಂತಿರಲ್ಲ, ನಾನು ಅದನ್ನೇ ಫ್ಯಾಷನ್ ಅಂತ ಫಾಲೋ ಮಾಡ್ತೀನಿ. ಬರೀ ವೀಕೆಂಡ್ ಅಲ್ಲ, ವೀಕ್ ಡೇಸ್ ಅಲ್ಲೂ ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲೇಟ್ ನೈಟ್ ಪಾರ್ಟಿ ಮಾಡೇ ಮಾಡ್ತೀನಿ. ಇನ್ ಅಡುಗೆ ವಿಷಯಕ್ಕೆ ಬಂದ್ರೆ, ನನಗೆ ಕಾಫಿ ಮಾಡೋದಕ್ಕೂ ಬರಲ್ಲ, ಅಮ್ಮ ಮಾಡ್ಕೊಟ್ಟಿರೋ ಕಾಫಿನ ನಿಮಗೆ ತಂದು ಸರ್ವ್ ಮಾಡಿದೆ ಅಷ್ಟೆ. ಇನ್ನ ನೋಡೋದೆ ಗೇಮ್ ಆಫ್ ಥ್ರೋನ್ಸ್ ಮತ್ತೆ ಕೇ ಡ್ರಾಮಾ, ಕುಣಿಯೋದೆ ಪಾಪ್ ಸಾಂಗ್ಸ್ಗೆ. ಇಲ್ಲ, ಹುಡುಗನ ಮನೆ ಕಡೆಯವ್ರಿಗೆ ಗೊತ್ತಾದ್ರೆ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಹಿಂಗೆ ಸುಳ್ಳುಗಳು ಹೇಳ್ಬೇಕು ಅಂತ ಹೇಳಿ ನನ್ನ ಟ್ರೈನ್ ಮಾಡಿ ಈ ತರ ಗೊಂಬೆ ತರ ರೆಡಿ ಮಾಡಿ ಕಳಿಸಿದ್ದಾರೆ. ನಿಜ ಇಲ್ಲ, ನನಗೆ ಸುಳ್ಳು ಹೇಳಕ್ಕೆ ಬರಲ್ಲ. ಐ ಮೀನ್, ಎಣ್ಣೆ ಹೊಡಿಬೇಕಾದಾಗ ಮನೇಲಿ ಸುಳ್ಳು ಹೇಳ್ತೀನಿ, ಅಥವಾ ಆಫೀಸಲ್ಲಿ ರಜಾ ಬೇಕಾದಾಗ ಸುಳ್ಳು ಹೇಳ್ತೀನಿ, ಬಟ್ ಯಾಕೋ ಇವತ್ತು ಸುಳ್ಳು ಹೇಳ್ಬೇಕು ಅಂತ ಅನಿಸ್ಲಿಲ್ಲ. ಐ ಆಮ್ ಸಾರಿ. ಸಾರಿ ಏನಕ್ಕೆ? ಐ ಆಮ್ ಗ್ಲಾಡ್ ದಟ್ ಯು ಓಪನ್ಡ್ ಅಪ್. ನಿಜ ಹೇಳ್ಬೇಕಂದ್ರೆ ನಾನು ಸಾರಿ ಕೇಳ್ಬೇಕು, ನಾನು ಸುಳ್ಳು ಹೇಳಿಲ್ಲ. ಮುಂದೆ ನಂಗೂ ಗೊತ್ತಿಲ್ಲ, ನೀವು ಫುಲ್ ಆಪೋಸಿಟ್ ಅಂತ ರಿಜೆಕ್ಟ್ ಮಾಡ್ಬೇಕಾ ಅಥವಾ ಕಂಪ್ಲೀಟ್ಲಿ ಆನೆಸ್ಟ್ ಅಂತ ಅಕ್ಸೆಪ್ಟ್ ಮಾಡ್ಬೇಕಾ? ಐ ನೀಡ್ ಸಮ್ ಟೈಮ್. ಹಾನೆಸ್ಟಿ ಇಸ್ ದಿ ಬೆಸ್ಟ್ ಪಾಲಿಸಿ ಅಂತ ಎಲ್ಲೋ ಕೇಳಿದೆ. ಓ, ಹಾಗಾದ್ರೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ಸುತ್ತೆ. ಹಾಗೇನಿಲ್ಲ, ಸುಮ್ಮನೆ ಫ್ಲೋ ಅಲ್ಲಿ ಹೇಳಿದೆ. ಆಕ್ಚುಲಿ ನನಗೂ ಸ್ವಲ್ಪ ಟೈಮ್ ಬೇಕು. ಓಕೆ, ಈಗ ಹೊರಡೆ ಹೋಗಿ ಮನೆಯವ್ರ ಮುಂದೆ ಏನಂತ ಹೇಳೋಣ? ಲೆಟ್ಸ್ ಡೂ ಒನ್ ಥಿಂಗ್, ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಂತ ಹೇಳೋಣ. Meanwhile, we can talk and just see where it goes. Good idea.